ಸಿದ್ದರಾಮಯ್ಯ ಮತ್ತು ಪ್ರಹ್ಲಾದ್ ಜೋಶಿ ನಡುವೆ ಟೆರರ್ ವಾರ್. ಕಾಂಗ್ರೆಸ್ ಭಯೋತ್ಪಾದಕರನ್ನ ಬೆಂಬಲಿಸುವ ಪಕ್ಷ ಅಂತಂದ್ರು ಪ್ರಹ್ಲಾದ್ ಜೋಶಿ. ಜೋಶಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಈಗ ತಿರುಗೇಟು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿಯೇ ಭಯೋತ್ಪಾದಕ ಅಂತಿದ್ದಾರೆ ಸಿದ್ದರಾಮಯ್ಯ. ನೇರವಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ ಸಿಎಂ. ಹುಬ್ಬಳ್ಳಿಯಲ್ಲಿ ಜೋಶಿ ವಿರುದ್ಧ ಮುಗಿಬಿದ್ರು ಸಿದ್ದರಾಮಯ್ಯ. ಕಾಂಗ್ರೆಸ್ ಭಯೋತ್ಪಾದಕರನ್ನ ಬೆಂಬಲಿಸುವ ಪಕ್ಷ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಜೋಶಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನೇರವಾಗಿ ಪ್ರಹ್ಲಾದ್ ಜೋಶಿ ಅವರನ್ನೇ ಭಯೋತ್ಪಾದಕ ಅಂತ ಕರೆದಿದ್ದಾರೆ ಸಿಎಂ. ಒಂದು ದೇಶದ ಸಾಂಸ್ಕೃತಿಕ ಸಂಘಟನೆ ಮತ್ತೊಂದು ಭಯೋತ್ಪಾದನೆ ಸಂಘಟನೆಯನ್ನ ನೀವು ಇಕ್ವೇಟ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ, ನಾಚಿಗೆ ಆಗಲ್ಲ ನಿಮಗೆ? ಯಾವ ಮಟ್ಟಕ್ಕೆ ಇಳಿದ್ರಿ ನೀವು? ಈ ನಕಲಿ ಗಾಂಧಿಗಳ ಒಂದು ಅವರಿಗೆ ಮನವೊಲಿಸಲಿಕ್ಕೆ, ನಕಲಿ ಗಾಂಧಿ ಏನಿದ್ದಾರ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ಇವರ ಮನವೊಲಿಸಲಿಕ್ಕೆ ಈ ರೀತಿಯಾದಂತಹ ಅಪ್ರಬುದ್ಧವಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದೆಲ್ಲ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ. ಈಗ ಚರ್ಚೆ ಏನಾಗ್ತಾ ಇದೆ, ಗಲ್ಲಭೆಗಳ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಅವ್ರ ಕೇಸ್ ಹಿಂತೆಗೆದ್ದು ಚರ್ಚೆ ಶುರುವಾಗಿದೆ. ಅಂದ್ರೆ ಅವ್ರು ಮೂಡಾ ಕೇಸ್ ಹೋಗ್ಬೇಕು. ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ, ತಮ್ಮ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ, ತಮ್ಮ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ಇಳಿದಿರುವಂತಹದ್ದು ರಾಜ್ಯದ ಇತಿಹಾಸ. ನಿರಾಧಾರವಾದಂತಹ ಆರೋಪಗಳ ಮೇಲೇನೆ ಪ್ರತಿಭಟನೆ ಮಾಡಿದ್ರೆ ಅವರು ಇಲ್ಲಿದ್ದಾಗ ಏನಂತ ಹೇಳ್ತಿದ್ರಿ? ನಮ್ಮ ಹತ್ರ ಬಂದ್ಬಿಟ್ಟಿದ್ರಲ್ಲ, ಆಗೇನಂತ ಹೇಳ್ತಿದ್ರು? ಆಗೇನಾಗಿತ್ತು? ಕಾಂಗ್ರೆಸ್ ಅವ್ರಿಗೆ ಬಂದಿದ್ರಲ್ಲ ಇಲ್ಲಿಗೆ. ಜೋಶಿ ಅವರೇ ಒಬ್ಬ ಭಯೋತ್ಪಾದಕರು. ನಿರಾಧಾರವಾದಂತಹ ಆರೋಪಗಳ ಮೇಲೇನೆ ಪ್ರತಿಭಟನೆ ಮಾಡಿದ್ರೆ ಅವರು ಇಲ್ಲಿದ್ದಾಗ ಏನಂತ ಹೇಳ್ತಿದ್ರಿ? ನಮ್ಮ ಹತ್ರ ಬಂದ್ಬಿಟ್ಟಿದ್ರಲ್ಲ, ಆಗೇನಂತ ಹೇಳ್ತಿದ್ರು? ಆಗೇನಾಗಿತ್ತು? ಕಾಂಗ್ರೆಸ್ ಅವ್ರಿಗೆ ಬಂದಿದ್ರಲ್ಲ ಇಲ್ಲಿಗೆ. ಜೋಶಿ ಅವರೇ ಒಬ್ಬ ಭಯೋತ್ಪಾದಕರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.